السلام عليكم ورحمة الله وبركاته. بمعنى بدا سلطان العلماء காந்தபுரம் ஏபி அபிவக்ரன் ஸ்லியா மகானவர்கள் காந்தபுரம் உஸ்தாத் அவர்கள் அவர் சுல்தானுல் உலமா உலமார வித்வாம்சர ராஜா என்று நாவு ஹேளுத்தேவே. ஹலவாரு சாமிகளு ಮತ್ತು ಹಲವಾರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಗುಲ್ಬರ್ಗಾದಲ್ಲಿ, ವಿಜಾಪುರ ಇಂತಹ ಸ್ಥಳಗಳಲ್ಲಿ ಎಲ್ಲ ಅವರಲ್ಲಿ ಕೆಲವರು ಹೇಳಿದ್ದಾರೆ ಸುಲ್ತಾನುಲ್ ಉಲಮ ಎಂದು ಹೇಳಿದರೆ ಅದು ಸಂಪೂರ್ಣವಾಗುವುದಿಲ್ಲ. ಸುಲ್ತಾನುಲ್ ಆಲಂ, ಲೋಕದ ಚಕ್ರವರ್ತಿ ರಾಜ ಎಂದು. ಅವರು ಯಾವಕ್ಕಾಗಿ ಹೇಳಿದ್ದಾರೆ, ಇಲ್ಲಿ ಎಲ್ಲರೂ ಮನುಷ್ಯರು, ಇಲ್ಲಿ ಜೀವಿಸುವ ನಾವೆಲ್ಲರೂ ಜಾತಿ ಭೇದ ಅದು ನೋಡೋದು, ಅದು ನಮ್ಮ ಈ ಜೀವನ ರೀತಿಯಲ್ಲಿ ಅಲ್ಲ, ನಮ್ಮ ವ್ಯವಹಾರದಲ್ಲಿ ಅಲ್ಲ, ಅದು ಅವನವನ ಧರ್ಮ. ಮಸ್ಜಿದಿನಲ್ಲಿ ಹೋಗಿ ಮುಸ್ಲಿಮರು ನಮಾಜ್ ಮಾಡುತ್ತಾರೆ, ಅಲ್ಲಿಗೆ ಹಿಂದೂಗಳು ಕ್ರೈಸ್ತರು ಬರಬೇಕು ಎಂದು ಹೇಳಿ ಅಂತಹ ಸೌಹಾರ್ದ ಇಲ್ಲ. ಹಿಂದೂಗಳು ಕ್ಷೇತ್ರಕ್ಕೆ ಹೋಗುತ್ತಾರೆ, ಅವರು ಮಾಡುವ ಕ್ರಮವನ್ನು ಅವರು ಮಾಡುತ್ತಾರೆ, ಕ್ರೈಸ್ತರು ಅವರ ಕ್ರಮವನ್ನು ಮಾಡುತ್ತಾರೆ, ಅದು ಬೇರೆಯೇ ವಿಷಯ. ಮಾನವ ಸೌಹಾರ್ದತೆ ಇಲ್ಲಿ ಬೇಕು. ಧರ್ಮ ಹಲವಾರಿದೆ, ನಮ್ಮ ಭಾರತದ ಅವಸ ಹಾಗೆ ಹಲವಾರು ಧರ್ಮಗಳಿವೆ ಇಲ್ಲಿ. ಈ ಹಲವಾರು ಧರ್ಮಗಳಿರುವ ಈ ದೇಶದಲ್ಲಿ ಧರ್ಮವನ್ನು ನಾವೊಂದು ಕಾರಣವಾಗಿಟ್ಟುಕೊಂಡು ನಾವು ಅನ್ಯೋನ್ಯ ವೈರಿಗಳಾಗಿ ಶತ್ರುಗಳಾಗಿ ನಾವಿಲ್ಲಿ ಜೀವಿಸಬಾರದು. ನಾವು ಸಹೋದರ ಸಹೋದರಿಯರಂತೆ ಇಲ್ಲಿ ಬಾಳಬೇಕು. ಇದಾಗಿರುತ್ತದೆ ಮಹಾನ್ಯರಾದ ಸುಲ್ತಾನ್ ಉಲಮ ಎ ಪಿ ಉಸ್ತಾದರವರು ಈ ಜನತೆಗೆ ಕೊಡುವ ಸಂದೇಶ. ಇದನ್ನು ಕೇಳಿ ಇಂತಹ ಒಂದು ಸಂದೇಶ ಕೊಡುವವರು ಅವರು ಸುಲ್ತಾನ ಉಲಮ ಮಾತ್ರವಲ್ಲ, ವಿದ್ವಾಂಸರ ರಾಜ ಎಂದು ಮಾತ್ರವಲ್ಲ, ಅವರು ಲೋಕಕ್ಕೆ ರಾಜರಾಗಿರುತ್ತಾರೆ ಎಂದು ನಮ್ಮ ಈ ಯಾತ್ರೆಯ ಮಧ್ಯದಲ್ಲೇ ಹಲವಾರು ಸ್ವಾಮಿಗಳು ಇಲ್ಲಿ ಹೇಳಿರುತ್ತಾರೆ. ಅವರು ಅದು ಸತಿಯು ಆಗಿರುತ್ತದೆ ಸುಲ್ತಾನ ಉಲಮ ಲೋಕಕ್ಕೆ. ಆ ಸುಲ್ತಾನ ಉಲಮ ಸುಲ್ತಾನ ಆಲಂ ಆದ ಮಹಾನರು ಅವರನ್ನು ನಾವು ನೇತಾರರಾಗಿ ಕಾಣುತ್ತೇವೆ. ಅವರು ಈ ಕರ್ನಾಟಕ ಈ ಯಾತ್ರೆ ಮಾಡುವುದರ ಉದ್ದೇಶ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಧರ್ಮದ ವಿಷಯದಲ್ಲಿ ಇಲ್ಲಿ ಯಾವುದೇ ಅಹಿತಕರ ಸಂಭವ ಇರಬಾರದು, ಎಲ್ಲರೂ ಶಾಂತಿಯಿಂದ ಸಮಾಧಾನದಿಂದ ಇಲ್ಲಿ ಬಾಳಬೇಕು ಎಂದಾಗಿರುತ್ತದೆ ಅವರು ಕರೆದಿರುವುದು. ಅದರನ್ನು ನಾವು ಹಿಂಬಾಲಿಸಿಕೊಂಡು ಅವರ ಜೊತೆಗೆಯೇ ನಾವು ಬಂದವರಾಗಿರುತ್ತೇವೆ. ನಾವು ಬಂದವರು ಈ ವಿಷಯದಲ್ಲಿ ಹೆಚ್ಚಾಗಿ ಏನು ಮಾತನಾಡಬೇಕೆಂದಿಲ್ಲ. ಇಲ್ಲಿ ಹಲವಾರು ಎಲ್ಲರೂ ಗೆಸ್ಟ್ಗಳು ಬಂದಿರುತ್ತಾರೆ, ಅವರು ಈ ವಿಷಯದಲ್ಲಿ ಇದರಲ್ಲಿ ಭಾಗವಹಿಸಿಕೊಂಡು ಅವರ ಅಭಿಪ್ರಾಯಗಳನ್ನು ಹೇಳಿರುತ್ತಾರೆ. ಆ ಅಭಿಪ್ರಾಯಗಳನ್ನು ಕೇಳುವುದೇ ನಮಗೆ ಸಂತೋಷ ಇರುವುದು. ಇನ್ನು ಮುಂದೆ ಬೇಕಾದ ವಿಷಯಗಳನ್ನೆಲ್ಲ ಮಹಾನರಾದ ಸುಲ್ತಾನ್ ಉಲಮ ಇಲ್ಲಿ ಹೇಳುತ್ತಾರೆ, ಅದೇ ನಮಗೆ ಮುಖ್ಯ ವಿಷಯವಾಗಿರುತ್ತದೆ. ಅದಕ್ಕಾಗಿ ಈ ಸಭೆಯಲ್ಲಿ ನಮ್ಮ ಸಂದೇಶವನ್ನು ನೀಡಲಿಕ್ಕೆ ಬೇಕಾಗಿ ಮಹಾನರಾದ ಸುಲ್ತಾನ್ ಉಲಮ
എപിഎസ്ആർ അവർക്ക് ഇവിടെ നമ്മുടെ സന്ദേശം അറിയിക്കാൻ വേണ്ടി വരുന്നുണ്ട്. മഹാനവരെ ആദരവോടെ ക്ഷണിച്ചു കൊള്ളുന്നു.